ಮಂಗೋಲಿಯಾ ಇದು ಪೂರ್ವ ಏಷ್ಯಾದ ಒಂದು ರಾಷ್ಟ್ರ. ಸಂಪೂರ್ಣವಾಗಿ ಚೀನಾ ಮತ್ತು ರಷ್ಯಾ ದೇಶಗಳ ನಡುವೆ ಹುದುಗಿರುವ ಮಂಗೋಲಿಯಾ ಏಷ್ಯಾದ ಅತಿ ದೊಡ್ಡ ದೇಶಗಳಲ್ಲಿ ಒಂದು. ಇತಿಹಾಸದಲ್ಲಿ ಮಂಗೋಲಿಯಾವನ್ನು ಮಧ್ಯ ಏಷ್ಯಾ ಅಥವಾ ಉತ್ತರ ಏಷ್ಯಾದ ಪ್ರದೇಶವೆಂದು ಕರೆಯಲಾಗುತ್ತಿತ್ತು. ಹೆಚ್ಚಿನ ಜನರು ಮಂಗೋಲಿಯಾದ ಬಗ್ಗೆ ಯೋಚಿಸಿದಾಗ ಅವರು ಮಂಗೋಲ್ ಸಾಮ್ರಾಜ್ಯದ ಪ್ರಸಿದ್ಧ ಮತ್ತು ಭಯಭೀತ ಸಂಸ್ಥಾಪಕ ಗೆಂಗಿಸ್ ಖಾನ್ ಬಗ್ಗೆ ಯೋಚಿಸುತ್ತಾರೆ. ಬೌದ್ಧ ಧರ್ಮವು ಈ ದೇಶದ ಮುಖ್ಯ ಧರ್ಮವಾಗಿದ್ದು ಮಂಗೋಲಿಯನ್ ಇಲ್ಲಿನ ಅಧಿಕೃತ ಭಾಷೆಯಾಗಿದೆ. ಉಲಾನ್ ಬಾತರ್ ಈ ದೇಶದ ರಾಜಧಾನಿ ಮತ್ತು ಅತ್ಯಂತ ದೊಡ್ಡ ನಗರವಾಗಿದೆ. ಮಂಗೋಲಿಯಾವು 15,64,000 ಚದರ ಕಿಲೋಮೀಟರ್ ವಿಸ್ತೀರ್ಣ ಹೊಂದಿದ್ದು ವಿಸ್ತೀರ್ಣದಲ್ಲಿ 19ನೆಯ ಅತಿ ದೊಡ್ಡ ರಾಷ್ಟ್ರವಾಗಿದೆ. ಸುಮಾರು 30 ಲಕ್ಷ ಜನಸಂಖ್ಯೆ ಹೊಂದಿರುವ ಈ ರಾಷ್ಟ್ರವು ವಿಶ್ವದ ಅತಿ ಕಡಿಮೆ ಜನಸಾಂದ್ರತೆಯ ದೇಶಗಳಲ್ಲೊಂದು. ಬನ್ನಿ ಈ ದೇಶದ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಅದಕ್ಕೂ ಮುಂಚೆ ನೀವಿನ್ನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಅಮೇಝಿಂಗ್ ಟಿವಿ ಕನ್ನಡ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೇಟೆಸ್ಟ್ ವಿಡಿಯೋ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡಿ. ಕಜಕಿಸ್ತಾನ್ ದೇಶದ ನಂತರ ಜಗತ್ತಿನ 2ನೇ ಅತಿ ದೊಡ್ಡ ಲ್ಯಾಂಡ್ ಲಾಕ್ಡ್ ದೇಶವಾಗಿದೆ ಮಂಗೋಲಿಯಾ. ಮಂಗೋಲಿಯಾ ಎಂಬ ಪದದ ಅರ್ಥ ಧೈರ್ಯಶಾಲಿ ಎಂದು. ಇಲ್ಲಿ ಪ್ರತಿ ಚದರ ಮೈಲಿಗೆ ಅಂದಾಜು 4 ಜನರಿದ್ದಾರೆ. ಇದು ವಿಶ್ವದ ವಿರಳ ಜನಸಂಖ್ಯೆಯ ದೇಶಗಳಲ್ಲಿ ಒಂದಾಗಿದೆ. ಈ ದೇಶದ ರಾಷ್ಟ್ರೀಯ ಧ್ವಜವನ್ನು 1992 ಅಂಗೀಕರಿಸಲಾಯಿತು. ಈ ದೇಶವು 1921 ಕ್ರಾಂತಿಯ ಸಮಯದಲ್ಲಿ ಚೀನಾದಿಂದ ಸ್ವಾತಂತ್ರ್ಯವನ್ನು ಪಡೆದುಕೊಂಡಿತ್ತು. ಮಂಗೋಲಿಯಾದ ರಾಜಧಾನಿಯಾದ ಉಲಾನ್ ಬತಾರ್ ವಿಶ್ವದ ಅತ್ಯಂತ ಶೀತ ರಾಜಧಾನಿಯಾಗಿದೆ. ಏಕೆಂದರೆ ಇಲ್ಲಿ ಸರಾಸರಿ 1.3 ಡಿಗ್ರಿಗಳಷ್ಟು ತಾಪಮಾನವಿರುತ್ತದೆ. ಸೆಪ್ಟೆಂಬರ್ 17, 2011 ಮಂಗೋಲಿಯನ್ ರಾಷ್ಟ್ರೀಯ ಕುಸ್ತಿ ಪಂದ್ಯದಲ್ಲಿ ಸುಮಾರು 6,002 ಕುಸ್ತಿಪಟುಗಳು ಭಾಗವಹಿಸಿದ್ದರು. ಗಿನ್ನೆಸ್ ವರ್ಲ್ಡ್ ರೆಕಾರ್ಡ್ಸ್ ಪ್ರಕಾರ ಇದು ವಿಶ್ವದ ಅತಿದೊಡ್ಡ ಕುಸ್ತಿ ಸ್ಪರ್ಧೆಯಾಗಿತ್ತು. ಮಂಗೋಲಿಯಾದಲ್ಲಿ ಮನುಷ್ಯರಿಗಿಂತ 13 ಪಟ್ಟು ಹೆಚ್ಚು ಕುದುರೆಗಳಿವೆ, ಅಂದರೆ ಸುಮಾರು 3,90,00,000 ಕುದುರೆಗಳಿವೆ. ಗೋಬಿ ಮರುಭೂಮಿಯ ಒಂದು ಭಾಗ ಮಂಗೋಲಿಯಾದಲ್ಲಿದೆ. ಇದು ವಿಶ್ವದ 5ನೇ ಅತಿದೊಡ್ಡ ಹಾಗೂ ಏಷ್ಯಾದ ಅತಿದೊಡ್ಡ ಮರುಭೂಮಿಯಾಗಿದೆ. ಮಂಗೋಲಿಯಾವನ್ನು ಪ್ರವಾಸಿಗರಿಗೆ ಜಗತ್ತಿನ ಸುರಕ್ಷಿತ ದೇಶಗಳ ಪಟ್ಟಿಯಲ್ಲಿ ಈ ದೇಶವನ್ನು ಸೇರ್ಪಡಿಸಲಾಗಿದೆ. ಈ ರಾಷ್ಟ್ರದಲ್ಲಿನ 36% ಜನಸಂಖ್ಯೆಯು 18 ವಯಸ್ಸಿಗಿಂತ ಕೆಳಗಿನವರು. 2 ಹಂಪ್ಗಳನ್ನು ಹೊಂದಿರುವ ಒಂಟೆಗಳು ಮಂಗೋಲಿಯಾದಲ್ಲಿ ಹೆಚ್ಚಾಗಿ ಕಂಡುಬರುತ್ತದೆ. ಅಲ್ಲದೆ ಒಂಟೆಯ ಹಾಲನ್ನು ಇಲ್ಲಿ ರಾಷ್ಟ್ರೀಯ ಪಾನೀಯವಾಗಿ ಸೇವಿಸುತ್ತಿದ್ದಾರೆ. ಇದನ್ನು ಕುಮಿಸ್ ಎಂದು ಕೂಡ ಕರೆಯುತ್ತಾರೆ. ಮಂಗೋಲಿಯಾವನ್ನು ಲ್ಯಾಂಡ್ ಆಫ್ ದಿ ಬ್ಲೂ ಸ್ಕೈ ಎಂದು ಕರೆಯಲಾಗುತ್ತದೆ. ಏಕೆಂದರೆ ಇದು ವರ್ಷಕ್ಕೆ 260 ದಿನವು ಬಿಸಿಲಿನಿಂದ ಕೂಡಿರುತ್ತದೆ. ಸಾಂಪ್ರದಾಯಿಕ ಮಂಗೋಲಿಯನ್ ಉಡುಪುಗಳನ್ನು ಡೀಲ್ ಎಂದು ಕರೆಯಲಾಗುತ್ತದೆ. ಇದನ್ನು ಇನ್ನೂ ಕೂಡ ಸಾಮಾನ್ಯವಾಗಿ ಧರಿಸುತ್ತಾರೆ. ಕುಸ್ತಿ ಈ ರಾಷ್ಟ್ರದ ರಾಷ್ಟ್ರೀಯ ಕ್ರೀಡೆಯಾಗಿದ್ದು ಇದನ್ನು ಸುಮಾರು 7,000 ವರ್ಷಗಳ ಹಿಂದೆಯೇ ಪರಿಚಯಿಸಲಾಗಿತ್ತು. ಓಕೆ ಫ್ರೆಂಡ್ಸ್, ಇವಿಷ್ಟು ಮಂಗೋಲಿಯಾ ದೇಶದ ಕುತೂಹಲಕಾರಿ ಸಂಗತಿಗಳು.